ಫ್ರೆಂಡ್ಸ್, ಕಾಲ ಚಲಿಸುತ್ತಾ ಹೋದಂತೆ ಹಲವು ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ, ನಾವು ಕಲಿಯುತ್ತಾ ಹೋಗಬೇಕಷ್ಟೇ. ತಾಯಿ ಮತ್ತು ಹೆಂಡತಿಯನ್ನು ಅಳತೆ ಮೀರಿ ಪ್ರೀತಿಸಿ ಮತ್ತು ಗೌರವಿಸಿ, ಏಕೆಂದರೆ ಒಬ್ಬರು ಈ ಪ್ರಪಂಚಕ್ಕೆ ಕರೆತಂದವರು, ಇನ್ನೊಬ್ಬರು ಈ ಪ್ರಪಂಚವನ್ನೇ ಮರೆತು ನಿಮ್ಮನ್ನು ನಂಬಿ ಬಂದವರು. ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಹೇಗಿದ್ದಾನೆ ಅನ್ನೋದು ನಿಜವಲ್ಲ, ನಿನ್ನ ಹಿಂದೆ ಹೇಗಿರ್ತಾನೆ ಅನ್ನೋದು ನಿಜ. ನೀನು ದುಡಿದ ತಕ್ಷಣ ಮನೆ ಯಜಮಾನ ಆಗೋಲ್ಲ. ತಂದೆ ತಾಯಿ ಮೇಲೆ ದಬ್ಬಾಳಿಕೆ ಮಾಡಬೇಡ. ನೀನು ಕೋಟಿ ದುಡಿತಿದ್ರೂ ತಂದೆ ತರ್ತಿದ್ದ 100 ರೂಪಾಯಿಯಲ್ಲೇ ಬೆಳೆದಿದ್ದು ಅನ್ನೋದು ಮರಿಬೇಡ. ನಮ್ಮದು ಅಂತಹ ದೇವರು ಒಂದು ಸಲ ಬರೆದ್ರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲಿ ಇದ್ದರೂ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದು ವಸ್ತುವಾದರೂ ಸರಿ, ಮನುಷ್ಯನಾದರೂ ಸರಿ, ನಿನ್ನ ಜೀವನದ ಹೋರಾಟವನ್ನು ನೀನೊಬ್ಬನೇ ಹೋರಾಡಬೇಕು. ಜನರು ಧೈರ್ಯ ಮತ್ತು ಜ್ಞಾನ ತುಂಬುತ್ತಾರೆ ಹೊರತು ಜೊತೆಗೂಡಲು ಸಾಧ್ಯವಿಲ್ಲ. ಬಡವನಿಗೆ ದುಡ್ಡಿನ ಚಿಂತೆ, ಶ್ರೀಮಂತನಿಗೆ ದುಡ್ಡಿಡುವ ಚಿಂತೆ, ಮಧ್ಯಮದವನಿಗೆ ಇದ್ದುದರಲ್ಲೇ ಬಾಳುವ ಚಿಂತೆ, ಏನೂ ಇಲ್ಲದವನಿಗೆ ಒಂದೊತ್ತಿನ ಊಟದ ಚಿಂತೆ, ಒಟ್ಟಿನಲ್ಲಿ ಯಾರನ್ನು ಬಿಡದು ಈ ಚಿಂತೆ. ಹಂಚಿ ಬದುಕಬೇಕಾಗಿರೋದು ಭಗವಂತನಿಗೆ ಹೊರತು ಯಾರೋ ಹೆಲುವಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂಬ 4 ಜನರಿಗೆ ಅಲ್ಲ. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತಿದೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ. ಶವಗಾರದಲ್ಲಿ ಕೆಲಸ ಮಾಡುವ ಕಾವಲುಗಾರನಲ್ಲಿ ಕೇಳಿದ, ಹೆಣಗಲನ್ನು ನೋಡಲು ಭಯವಾಗುವುದಿಲ್ಲವೇ? ಆತ ನಕ್ಕು ಹೇಳಿದ, ಇಲ್ಲ ಅಂತ. ಇಲ್ಲಿ ಬದುಕಿರುವವರ ಮುಖ ನೋಡಲು ಭಯವಾಗುತ್ತಿದೆ, ಕಾರಣ ಇಲ್ಲಿ ರೋಷ, ದ್ವೇಷ, ಅಸೂಯೆ ಮತ್ತು ಅಸಹನೆಗಳು ಕಾಣುತ್ತೆ. ಆದರೆ ಸತ್ತವರ ಮುಖದಲ್ಲಿ ಕಾಣುವುದು ಕೇವಲ ಶಾಂತಿ ಮಾತ್ರ. ಜೀವನ ಎಂದಿಗೂ ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ, ನಾವೇ ಜೀವನದೊಂದಿಗೆ ಹೊಂದಾಣಿಕೆ ಮಾಡ್ಕೋಬೇಕು. ನಿನ್ನ ಬಳಿ ಸಹಾಯಕ್ಕಾಗಿ ನಿನ್ನ ಆಪ್ತ ಬಂದಾಗ ಅವನಿಗೆ ಏನು ನೀಡದಿದ್ರೂ ಪರವಾಗಿಲ್ಲ, ಆದರೆ ಆತನ ಬಗ್ಗೆ ಇನ್ನೊಬ್ಬರ ಬಳಿ ಹಗುರವಾಗಿ ಮಾತನಾಡಬೇಡ. ಯಾಕೆಂದರೆ ಆತನ ಹಣೆ ಬರಹ ಬರೆದಿದ್ದು ನಿನ್ನ ಹಣೆ ಬರಹ ಬರೆದ ಆ ಬ್ರಹ್ಮನೇ. ಆತನಿಗೆ ಬಂದ ದಿನ ನಾಳೆ ನಿನಗೂ ಬರಬಹುದು, ಇದು ಪ್ರಪಂಚದ ನಿಯಮ. ಛತ್ರಿಯು ಮಳೆಯನ್ನು ನಿಲ್ಲಿಸುವುದಿಲ್ಲ, ಬದಲಿಗೆ ನಮಗೆ ಮಳೆಯಲ್ಲಿ ನಿಲ್ಲುವ ಧೈರ್ಯವನ್ನು ಕೊಡುತ್ತೆ. ಹಾಗೆಯೇ ಆತ್ಮವಿಶ್ವಾಸವು ನಿಮಗೆ ಯಶಸ್ಸನ್ನು ಕೊಡದಿದ್ದರೆ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತೆ. ನಾನು ಸಮಯದ ಹತ್ತಿರ ಕೇಳಿದೆ, ಇಂದಿನ ದಿನಗಳಲ್ಲಿ ಮನುಷ್ಯನ ಅತೀ ದೊಡ್ಡ ಶತ್ರು ಯಾರು ಎಂದು. ಸಮಯ ನಗುತ್ತಾ ಹೇಳಿತು, ಮನುಷ್ಯನ ಒಳ್ಳೆಯತನ. ಎಲ್ಲರಿಗಿಂತ ಜಾಸ್ತಿ ಎತ್ತರಕ್ಕೆ ಬೆಳೆಯಬೇಕು ಎಂದುಕೊಳ್ಳಬೇಕೇ ಹೊರತು ಎಲ್ಲರನ್ನು ತುಳಿದು ಬೆಳೆಯಬೇಕು ಎಂದಲ್ಲ. ನೀವು ಇರುವ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಇಲ್ಲಿ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಜಾಸ್ತಿ. ಸಹಾಯ ಮಾಡುವ ಕೈಗಳಲ್ಲಿ ಸಂಪಾದನೆ ಇಲ್ಲ, ಸಂಪಾದನೆ ಮಾಡುವ ಕೈಗಳಿಗೆ ಸಹಾಯ ಮಾಡುವ ಗುಣ ಇಲ್ಲ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ, ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತದೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸಿಗೆ ಕೇಡು ಬಯಸುವ ಶತ್ರುಗಳಾಗಬಾರದು. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಜಾಸ್ತಿ ಮೆರಿಬೇಡಿ, ಯಾವಾಗ ಯಾರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಲ್ಲ. ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ 1 ಮನಸ್ಸು ಶ್ರೇಷ್ಠ. ಯಾವುದಕ್ಕೂ ಭಯ ಪಡೆದಿರು. ನಿನ್ನ ಕರ್ಮ, ನಿನ್ನ ದಯೆ, ನಿನ್ನ ಶ್ರಮ, ಭಗವಂತನ ಮೇಲಿರುವ ನಿನ್ನ ಪ್ರೇಮ ನಿನ್ನನ್ನು ರಕ್ಷಿಸುವುದು, ಇದು ಸತ್ಯ. ಒಂದು ಕಾಲದಲ್ಲಿ ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ. ವಿಧಿ ಎಲ್ಲರನ್ನು ತುಳಿಯುತ್ತದೆ, ಅದರಲ್ಲೂ ಅಹಂಕಾರಿಗಳನ್ನು ಹುಡುಕಿ ಹುಡುಕಿ ತುಳಿಯುತ್ತದೆ. ನಿಮ್ಮನ್ನು ನೋಯಿಸಿದವರ ಲೆಕ್ಕ ನೀವಿಡಬೇಡಿ. ಆ ಭಗವಂತನೇ ಲೆಕ್ಕವಿಟ್ಟು ಅವರವರ ಲೆಕ್ಕವನ್ನು ಸಮಯಕ್ಕೆ ಸರಿಯಾಗಿ ಚುಪ್ತ ಮಾಡುತ್ತಾನೆ. ಬೀದಿ ರಸ್ತೆಗಳಲ್ಲಿ ಬಿದ್ದಿರುವ ನಿರಾಶ್ರಿತರು ದೇವರ ರೂಪದಲ್ಲಿರುವ ಭಿಕ್ಷುಕರು. ಭಿಕ್ಷುಕರನ್ನು ಕಡೆಗಣಿಸಿದರೆ ದೇವರನ್ನು ಕಡೆಗಣಿಸಿದಂತೆ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ಸೋಲ್ಬಹುದು, ಆದರೆ ಅದನ್ನೇ ನಿನ್ನ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಕೂಡ ತುಂಬ ಮುಖ್ಯ, ತಿಳಿದಿರಲಿ. ಬೇರೆಯವರ ನಿರ್ಧಾರಕ್ಕೆ ಬದುಕಿದರೆ ಬೀದಿಗೆ ಬರಬೇಕಾಗುತ್ತೆ. ಗುಡಿಸಿಲಿನಲ್ಲಿ ಇದ್ದು ಗಂಜಿ ಕುಡಿದರೂ ಪರವಾಗಿಲ್ಲ, ನಿಮ್ಮಿಷ್ಟದಂತೆ ನೀವು ಬದುಕಿದರೆ ನಿಮ್ಮ ಬದುಕಿಗೊಂದು ಬೆಲೆ ಹೆಚ್ಚುತ್ತದೆ.
ಇವೆರಡರ ಜೊತೆ ಜನ ತುಂಬ ದಿನ ಇರೋದಿಲ್ಲ. ಸತ್ಯದ ಜೊತೆ ಸತ್ತ ಹೆಣದ ಜೊತೆ. ಸೇವೆ ಮಾಡುವಾಗ ಸಮಯ ನೋಡಬೇಡಿ. ಪ್ರಸಾದ ಸ್ವೀಕರಿಸುವಾಗ ರುಚಿ ನೋಡಬೇಡಿ. ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡಿ. ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡಿ. ದಯೆ ತೋರುವುದಾದರೆ ಅದರ ಅವಶ್ಯಕತೆ ಹಾಗೂ ಲಾಭ ನೋಡಬೇಡಿ. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ, ವ್ಯರ್ಥ ಚಿಂತೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಸಮಯಕ್ಕೆ ತಕ್ಕ ಹಾಗೆ ನಟನೆ ಮಾಡಿ ನಂಬಿಸುವ ಜನರೇ ತುಂಬಿರುವ ಈ ಲೋಕದಲ್ಲಿ ಒಳ್ಳೆಯತನದ ನಂಬಿಕೆಗೆ ಎಲ್ಲಿದೆ ಬೆಲೆ? ತಪ್ಪು ಎನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನೇ ಕಳೆದುಕೊಳ್ಳಬೇಡಿ. ಎಲ್ಲರ ಮೇಲೆ ಭರವಸೆ ಇಡುವ ಬದಲು ದೇವರ ಮೇಲೆ ಭರವಸೆ ಇಡುವುದರಿಂದ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ. ನಂಬಿಕೆ ಇಲ್ಲದ ಕಡೆ ತಲೆ ಬಾಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದವೂ ಮಾಡಬೇಡ. ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ನಮ್ಮ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕನಾಗಿ ಬದುಕಿದರೆ ಆನಂದವಾಗಿರುತ್ತೆ. ಎಲ್ಲರಿಗೂ ನೋವುಗಳಿವೆ, ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆಯೇ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಸಾವಿನವರೆಗೂ ಕೆತ್ತಿದ್ದರೂ ಪರಿಪೂರ್ಣ ಶಿಲ್ಪವಾಗದ ಏಕೈಕ ಶಿಲೆ ಮನುಷ್ಯ. ಮನುಷ್ಯ ಪ್ರಾಣಿಗಳಿಗೆ ಇರುವ ವ್ಯತ್ಯಾಸ. ಸಾಸಿವೆಯಷ್ಟು ಪ್ರೀತಿ ಕೊಟ್ಟರೆ ಬೆಟ್ಟದಷ್ಟು ಪ್ರೀತಿ ಕೊಡುತ್ತವೆ ಮೂಕ ಪ್ರಾಣಿಗಳು. ಬೆಟ್ಟದಷ್ಟು ಪ್ರೀತಿ ಕೊಟ್ಟರೆ ಸಮುದ್ರದಷ್ಟು ನೋವನ್ನು ಕೊಡ್ತಾರೆ ಮನುಷ್ಯರು.